ಇವ್ರು ಯಾಕೆ ಇದಕ್ಕಿದ್ದ ಹಾಗೆ ಈ ರೀತಿ ಮಾತಾಡ್ತಾ ಇದ್ದಾರೆ? ಯಾಕೆ ಯಾಕೆ ಈಗ ವರ್ತಿಸ್ತಾ ಇದ್ದಾರೆ? ನನ್ನ ಸಂಚಿನ ಬಗ್ಗೆ ಇವ್ರಿಗೇನಾದರೂ ಸುಳಿ ಸಿಕ್ಬಿಡ್ತಾ? ಇಲ್ಲ ಇಲ್ಲ, ಅದು ಹೇಗೆ ಸಾಧ್ಯ? ಮನೆಯವ್ರ ಹತ್ರ ಅರ್ಜುನ್ ಅವರಿಗೆ ಮಾತಾಡೋದಕ್ಕೆ ನಾನು ಅವಕಾಶನೇ ಕೊಟ್ಟಿಲ್ಲದೆ ಇರುವಾಗ, ಸಂದರ್ಭಗಳನ್ನು ನಾಜೂಕಾಗಿ ಚೂರು ಅನುಮಾನ ಬರದೇ ಇರೋ ಹಾಗೆ ನಿಭಾಯಿಸಿರುವಾಗ ಅವ್ರಿಗೆ ಹೇಗೆ ಅನುಮಾನ ಬರೋದಕ್ಕೆ ಸಾಧ್ಯ? ಬೇರೆ ಏನೋ ಕಾರಣ ಇರಬೇಕು. ಆಗಲೇ ಯಾರ ಹತ್ರನೂ ಮಾತಾಡ್ತಿದ್ರಲ್ಲ, ಯಾರಿರ್ಬೋದು? ಅಮೃತ ಜೊತೆ ಏನಾದರೂ ಮಾತಾಯ್ತಾ? ನನಗೆ ಅನುಮಾನ ಬರದೇ ಇರಲಿ ಅಂತ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ ಅರ್ಜುನ್. ಹಾಗಾದರೆ ನನ್ನ ಸಂಚು ಅವ್ರಿಗೆ ಗೊತ್ತಾಗಿದೆಯಾ? ಅದಕ್ಕೆ ಈ ರೀತಿ ನಡ್ಕೋತಿದ್ದಾರ? ಹೇಗೆ ಪತ್ತೆ ಮಾಡೋದು ಇದನ್ನು, ಏನಾಗಿದೆ ಅಂತ? ಅರ್ಜುನ ಹೇಳಿದ ನೆನಪಿದೆ ತಾನೆ? ಆದಷ್ಟು ಬೇಗ ನಾನು ನಿನಗೆ ವಹಿಸಿರೋ ಕೆಲಸನ ಮುಗಿಸ್ಬೇಕು ಅಷ್ಟೇ. ಅಮೃತ ಕತೆ ಇವತ್ತು ಮುಗಿದು ಹೋಗ್ಬೇಕು. ಈ ಭೂಮಿ ಮೇಲೆ ಇವತ್ತೇ ಅವಳ ಕೊನೆ ದಿನ ಆಗ್ಬೇಕು ಅರ್ಜುನ. ನೀನೇನು ಯೋಚನೆ ಮಾಡಬೇಡ ಶೇಷ, ನಾನಿವಾಗ ಅದೇ ಕೆಲ್ಸಕ್ಕೆ ಹೊರಟಿದ್ದೀನಿ. ನಿನ್ನ ಕೆಲಸ ಮುಗೀತು ಅಂತ ಅನ್ಕೋ, ನೀನು ನಿಶ್ಚಿಂತೆಯಾಗಿರೋ. ಏನಿವತ್ತು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀರಾ?